ಕಷ್ಟಕರವಾದ ದಿನ ಅನುಭವಿಸಬೇಕಾಗ್ತದೆ. ಇವತ್ತು ನಮ್ಮ ಪಾರ್ಟಿ ಏನೈತಪ್ಪ ಅಂದ್ರೆ ಕಡ್ಮೂಡವಾದ ಪಾರ್ಟಿ ಇದೆ. ಈ ಪಾರ್ಟಿ ಒಳಗೆ ನಾವು ವಿಂಗಡಣೆ ಮಾಡ್ಕೊಂಡ್ರೆ ನಾಳೆ ನಮಗೆ ಯಾವುದೋ ಸೌಲಭ್ಯಗಳು ಸಿಗುವುದಿಲ್ಲ, ಮತ್ತು ಮುಂದೆ ಜನರು ನಮ್ಮನ್ನು ಆರಿಸಿರ್ತಾರೆ ಅನ್ನುವಂತ ಭಾವನೆ ಸಹಿತ ಇಲ್ಲ ನಮ್ಮ ಹತ್ರ. ಅದೇ ನಮ್ ನಮ್ಮ ಒಳಗೆ ತಾಳಮೇ ಹೇಳಲ್ಲ. ಇವತ್ತು ನಿಮ್ ಕಂಡ್ರೆ ನನಗೆ ಸೇರಿಕಲ್ಲ, ನಾನು ಕಂಡ್ರೆ ನಿಮ್ಗೆ ಸೇರಿಕಲ್ಲ. ನೀವೊಂದಷ್ಟು ಮಂದಿ ಬೆಂಬಲ ಕಟ್ಟುವಂತೀವಿ, ನಾವೊಂದಷ್ಟು ಮಂದಿ ಬೆಂಬಲ ಕಟ್ಟುವಂತೀನಿ. ಇದೇ ಪಾರ್ಟಿ ಏನ್ ಸರ್ ಹಂಗಾಗ್ತೈತ್ರಿ? ನಿಜವಾಗ್ಲೂ ನೀವು ಹೇಳದಂಗ ಆಗ್ತೈತಿ. ಅದು ಎರಡೇದು ಪರದಾಡಿ ಮೂರೇದು ಲಾಭ ಅಂತಾರಲ್ಲ, ಹಂಗಾಗ್ತೈತಿ ಪರಿಸ್ಥಿತಿ ಹಂಗ್ ಬಂದೈತ್ರಿ. ಈಗ ಇವರು ಬುನಾದಿನ ಚುಪ್ಪಾಡಿರಕಾಗತ್ರೆ, ಮತ್ತೆ ಯಾರು ಕೇಳಿದ್ರೆ ಸರ್? ನಾನು ನನ್ನ ತಿಳಿದ್ರೆ ಹೋಗೋ, ನಿನ್ನ ನಿನ್ ತಿಳಿದ್ರೆ ಹೋಗೋ. ನೀವು ಹೇಳಿದಂಗ ಅದ ಪಾರ್ಟಿಗೆ ಹೆಲ್ಪ್ ಮಾಡ್ತಾರೆ ಎಲ್ಲರು. ಹೌದು ನೋಡಿ, ಬಿಜೆಪಿ ಬಿಟ್ಟು ಯಾರು ಬರುದಿಲ್ಲ, ನಾವು ಕಾರ್ಯಕರ್ತರು ಬರುದಿಲ್ಲ, ಅವರು ಬರುದಿಲ್ಲ. ಯಾಕೆ ಹೈಕಮಾಂಡರ್ ಇದಾರೆ ಅಂತ ನಮಗೂ ಅರ್ಥ ಆಗೋದು. ಹೈಕಮಾಂಡ್ ಹೈಕಮಾಂಡ್ ಅಂತಾರಲ್ಲ, ಇವ್ರ ಎಂತ ಹೈಕಮಾಂಡರ್? ಅದಕ್ಕೆ ಒಂದು ಕಾರಣ ಇತ್ತು. ಏನಿದೆ ಆಸೆ ಭಾವನೆ ಇತ್ತು, ಇವರೆಲ್ಲರೂ ಕೂಡ್ಕೊಂಡು ಇವ್ರು ಮಾಡ್ತಾರ ಅನ್ನೋ ಆಸೆ ಭಾವನೆ ಇತ್ತು, ಇವರೆಲ್ಲರೂ ಕೂಡ್ಕೊಂಡು ಇವ್ರು ಹತ್ತಾರ ಅನ್ನೋ ಆಸೆ ಭಾವನೆ ಇದ್ದಿದ್ದಿಲ್ಲ ನಮ್ಮ ಹತ್ರ. ಜೋಶಿ ಅದಕ್ಕೆ ಒಳವಿಂಗತ ಏನತ್ತೋ ಗೊತ್ತಾ ಬಂದು. ಇವತ್ತು ನಿಜ ಹೇಳ್ಬೇಕಂದ್ರೆ ಬೆಲ್ಲದವ್ರನ್ನ ಯಡಿಯೂರಪ್ಪ ಇವರತ್ತು ನಿಂದ್ರಿಸಿದವರು ನಮ್ಮವರೇ ನಿಂದ್ರಿಸಿ ಯಡಿಯೂರಪ್ಪನ ಎದುರು ಮಾಡಿ ಈಗ ಇವ್ರಿಗೆ ಸ್ಥಾನಮಾನ ಸಿಗ್ತೈತೆ ಅನ್ನೋದು ಅದನ್ನು ಚಡಲಿಕ್ಕೆ ನಮ್ಮವರ ಕಾರಣ. ಯಾಕೆ ಈ ರೀತಿ ಮಾಡ್ಲಿಕ್ಕೆ ಇವರು ಮಟ್ಟ ಸೆಟ್ರ ನಮಗೆ ಬ್ಯಾಡಪ್ಪ ಸಚಿವ ಸ್ಥಾನ ಅಂತೇಳಿ ತೆರಿಗೆಡಾದ್ರೆ ಆ ಸ್ಥಾನಕ್ಕೆ ಇವ್ರು ತುಂಬಬೇಕಂತ ನಮ್ಮ ಅಭಿಪ್ರಾಯ. ಇಲ್ಲ ಸರ್, ಅವರು ಹೇಳಾಗ್ತಾರಲ್ಲ, ಪ್ರಹ್ಲಾದ್ ಜೋಶಿ ಅವರು ಹೇಳಾಗ್ತಾರಲ್ಲ, ಅವ್ರು ಸ್ವಲ್ಪ ಒತ್ತು ಕೊಟ್ರೆ ಆಗ್ಬೋದು. ಅವ್ರು ಬೇರೆದವ್ರು ಒತ್ತು ಕೊಡತ್ತಾರೆ, ನಮ್ಗೆ ಯಾಕೋ ಏನೋ ಅದ ಗೊತ್ತಾಗೋದು. ಬೇರೆದವ್ರದು ಮುನೇನಕೊಪ್ಪ ಅವ್ರು ಇವರಿಗೆ ಒತ್ತು ಕೊಡತ್ತಾರೆ ಸರ್, ಇವ್ರಿಗೆ ಕೊಡಬೇಡ ಅಂತ ಸ್ವಚ್ಛ ಹೇಳತ್ತಾರೆ. ಯಾಕಂತ ನಮ್ಗೆ ಗೊತ್ತಾಗೋದು. ಹೌದ್ರಿ ಸೆಟ್ರ ಏನ್ ಸರ್? ಹೌದು ಹೌದು ಸರ್, ಅದ ಯಾಕೆ ಹೇಳತ್ತಾರ ಗೊತ್ತಾಗೋದು. ಅದೇ ಪಕ್ಷ ಅದೇ ಇದು ಎಲ್ಲರೂ ನಾವು ಅದರೊಳಗೆ ಇದ್ದಂತವ್ರು ನಮ್ ನಮ್ಮ ಒಳಗೆ ಈ ತಾಳಮೇಳ ಇದಂದ್ರೆ ಮುಂದೆ ರಾಜಕೀಯ ನಡೆಸೋದೇನು ಸರ್? ಕೇಂದ್ರದೊಳಗೆ ಇರೋದ ಇವರಾದರೆ, ರಾಜ್ಯದೊಳಗೆ ಇವರಾದರ, ಇವರೊಳಗೆ ತಾಳಮೇಳ ಇಲ್ಲಲ್ಲ ಸರ್. ಹೌದು ಸರ್, ಯಾಕೆ ಕೊಡಬಾರ್ದು ಅಂತ ನಮ್ಗೆ ಗೊತ್ತಾಗಲ್ರಿ. ಪ್ರಶ್ನಂತೂ ಯಾರು ಕೇಳೋರು ಹೇಳಿದ್ರು ಬಿಡ್ರಿ, ಪ್ರಶ್ನಲ್ಲ ಅವ್ರು. ಅವರಂತ ನಿಸ್ಪಾರ್ಥಿ ಜನರು ಯಾರಿಲ್ಲ, ಅಂತ ಒಳ್ಳೆ ವ್ಯಕ್ತಿ. ಒಂದ್ ರೂಪಾಯಿಗೂ ಆಸೆ ಮಾಡೋವಲ್ಲ, ಒಂದ್ ರೂಪಾಯಿ ಇನ್ನೊಬ್ಬರಿಗೆ ವಿನಾಕಾರಣ ಖರ್ಚು ಮಾಡೋವಲ್ಲ, ಅಂತ ಒಳ್ಳೆ ವ್ಯಕ್ತಿ. ಅವ್ರ ಮುಂದೆ ಹೋದ್ರೆ ಧಾರವಾಡ ಜಿಲ್ಲಾದೊಳಗೆ ನಮ್ಮ ಹೆಸರೇನು ಬರ್ಲಿಕ್ಕಿಲ್ಲ ಅನ್ನುವಂತ ಅಭಿಪ್ರಾಯ ಇತ್ತು ಏನೋ ಶೆಟ್ಟರ್ದ ಮತ್ತು ಜೋಶಿ ಅವರು. ಎಲ್ಲದವ್ರನ್ನ ಮುಂದೆ ಕಳಿಸಿದ್ರೆ ನಮಗೆಲ್ಲ ಇಲ್ಲಿ ಮಟ್ಟ ಆಳ್ಕೊಂತ ಬಂದೀವಿ, ನಮ್ಗೆ ಧರ್ಜೆ ಆಗ್ತೈತೆ ಅನ್ನುವಂತ ಅಭಿಪ್ರಾಯ ಅವರಲ್ಲಿ ಇರಬಹುದು ಅಂತ ನಮಗೆ ಸಾಧ್ಯ ಸರ್. ಅವರಾದ್ರೆ ನಾವು ಇನ್ನೂ ಬಲಿಷ್ಠ ಆಗ್ತೇವೆ. ಅವರು ಸತತವಾಗಿ ಹೋರಾಡುವಂತ ವ್ಯಕ್ತಿ, ಹಗಲು ರಾತ್ರಿ ಅನ್ನೋದಂತ ವ್ಯಕ್ತಿ, ಯಾವ ಆಸೆ ಇಲ್ಲ ಅಂತ ವ್ಯಕ್ತಿ. ಪ್ರಾಮಾಣಿಕ ಬಹಳ ಪ್ರಾಮಾಣಿಕ ಸರ್. ಬಡವರು ಅದ ರೀತಿ ನೋಡ್ತಾರೆ, ಶ್ರೀಮಂತರು ಅದ ರೀತಿ ನೋಡ್ತಾರೆ, ಅಧಿಕಾರಿ ಬಂದರು ಅದ ರೀತಿ ನೋಡ್ತಾರೆ, ಕಾರ್ಯಕರ್ತರು ಹೋದ್ರು ಅದ ರೀತಿ ಒಳಗೆ ನೋಡ್ತಾರೆ, ಹೊರತು ಬೇರೆ ಯಾವ ಭಾವನೆ ಇಲ್ಲ ಅವ್ರ ಹತ್ರ. ಸಚಿವ ಸ್ಥಾನ ಸಿಗದಂದ್ರೆ ನಾವು ಹೋರಾಟ ಮಾಡ್ತೀವಿ ಸರ್, ರಸ್ತೆ ಕೇಳಿದ್ರು ಹೋರಾಟ ಮಾಡ್ತೀವಿ. ಅಲ್ಲ ಈ ಎರಡನೇ ಹಂತ ಐತೆ ಅಲ್ರಿ, ಎರಡನೇ ಹಂತ ಕರ್ಕೊಂಡವ್ರು ಈ ಹಂತಕ್ಕ ಮಾತುಕ್ಕೆ ಮುಗಿಸ್ಬಿಟ್ರೆ ನಮ್ಗೆ ಗೊತ್ತೇ ಇಲ್ಲ ಸರ್. ಇವತ್ತು 11 ಮೇಲೆ ಪಟ್ಟು ಗೊತ್ತಾಗತ್ತೈತೆ ಅಂದ್ರೆ 11 ಒಳಗೆ ಕೊಟ್ಟಾರ ಅನ್ನೋ ಸುದ್ದಿ ಬಂದಾಗ ಇದೆ. ಆದ್ರೂ ಎರಡನೇ ಹಂತ ಐತಲ್ರಿ, ಎರಡನೇ ಹಂತ ಕರ್ಕೊಡ್ಲಿ. ಒಳ್ಳೊಳ್ಳೆ ಮಂತ್ರಿ ಪದವಿಗಳನ್ನು ಪಡೆದಾರೆ, ಅತಿ ದೊಡ್ಡ ದೊಡ್ಡ ಅಮೂಲ್ಯವಾದ ಪದವಿಯನ್ನು ಪಡೆದಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅಲ್ಲ ಅವರು ಸ್ವಲ್ಪ ಯುವಕರಿಗೆ ಸಹಾಯ ಮಾಡಿ ಕೊಡ್ತಾರೆ ಅಂತ ನಮ್ಮ ಭಾವನೆ ಇತ್ತು. ಮುಖ್ಯಮಂತ್ರಿ